ಹಿಂದಿನ ಜಿಲ್ಲಾಧಿಕಾರಿ ಈ ಜಿಲ್ಲೆಯಲ್ಲಿ ಐಷಾರಾಮಿ ಜೀವನ, ಸರ್ಕಾರದ ಹಣ ದುರ್ವಿನಿಯೋಗ, ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದೆ, ಬೇಜವಾಬ್ದಾರಿಯಿಂದ ವರ್ತಿಸೋದ್ರಿಂದ ಈ ಜಿಲ್ಲೆಯಲ್ಲಿ ಸಾವಿರಾರು ಜನ ಕುಟುಂಬವನ್ನು ಕಳ್ಕೊಂಡ್ರು. ಅದನ್ನ ಮುಚ್ಚಿಡ್ಲಿಕ್ಕೋಸ್ಕರ ಟೆಸ್ಟಿಂಗ್ನೇ ಕಮ್ಮಿ ಮಾಡಿದ್ರು. ನಂತರ ಸಾವಿನ ಸಂಖ್ಯೆನ ಮುಚ್ಚಿಟ್ಟರು, ಅದನ್ನು ಕೂಡ ಪತ್ರಿಕೆಯಲ್ಲಿ ಹೇಳಿದ್ರು. ಪಾಸಿಟಿವಿಟಿ ಹೆಚ್ಚಿದ್ದರೂ ಸಾವನ್ನ ಕಂಟ್ರೋಲ್ ಮಾಡಿದ್ದೀನಿ ಅಂತೇಳಿ ಪತ್ರಿಕೆನಲ್ಲೂ ಹೇಳಿರುವಂಥದ್ದನ್ನ ನಿಮ್ಗೆ ಕೊಟ್ಟಿದ್ದೀವಿ. ಇದೆಲ್ಲ ವರದಿಯ ನಂತರ ಚೀಫ್ ಸೆಕ್ರೆಟರಿ ಹಿಂದಿದ್ದಂಥವ್ರು ಇಲ್ಲೇ ಬಂದು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟ ನಂತರ ಅವರ ವರ್ಗಾವಣೆ ಆಯಿತು. ಬಟ್ ನಾ ಹೇಳಿದ್ದೆ, ಅವ್ರನ್ನ ವರ್ಗಾವಣೆ ಮಾಡಬಾರ್ದು, ಅಮಾನತ್ ಮಾಡಬೇಕಿತ್ತು ಅಂತ. ಅದಾದ ನಂತರ ಹಳೆ ದಿನಾಂಕಗಳಲ್ಲಿ ಕೆಲವರಿಂದ ಅರ್ಜಿಗಳನ್ನು ಪಡೆದು ತನ್ನ ಇಚ್ಛೆಯಂತೆ ಕೆಲವು ಆದೇಶಗಳನ್ನು ಮಾಡಿ ನನ್ನನ್ನು ಭೂ ಅಕ್ರಮದ ಒತ್ತಾಯದಿಂದ ವರ್ಗಾವಣೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಆದರೆ ರಾಜಕಾಲುವೆ ಮತ್ತೆ ಗೋಮಾಳ ಇವೆಲ್ಲವಕ್ಕೂ ಈಗಾಗಲೇ ಒಂದು ತೀರ್ಮಾನಕ್ಕೆ ಸರ್ಕಾರ ಬಂದು ಆರ್ ಸಿಯವರು ಅದೆರಡು ಇಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸರ್ಕಾರದ ತನಿಖೆಯನ್ನು ಕೂಡ ಈಗ ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಏನಾಗ್ತಾ ಇದೆ ಅದು ಬರಲಿ. ಅದೇ ನಾನಿವತ್ತು ಅವತ್ತು ತಮ್ಮ ಮುಂದೆ ಹೇಳಿದ್ದೆ, ವಿಧಾನಸೌಧದ ಒಳಗೆ ವಿಧಾನಸೌಧದ ಹೊರಗೆ ಮತ್ತು ನ್ಯಾಯಾಲಯ ಇದೆ, ಡೆಫರ್ಮೇಷನ್ ಮತ್ತು ಸಿವಿಲ್ ಎರಡೂ ಸೂಟನ್ನು ಕೂಡ ಫೈಲ್ ಮಾಡ್ತೇನೆ ಅಂತೇಳಿ ನನ್ನ ಸ್ನೇಹಿತರಾದಂಥ ಅರುಣ್ ಕುಮಾರ್ ಅವರು ವಕೀಲರು, ನನ್ನ ಆತ್ಮೀಯರು ಆದಂಥ ಅರುಣ್ ಕುಮಾರ್ ಅವರು ಈಗ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನಾನು ಹೇಳಿದೆ ಅದನ್ನೇ, ಸಿವಿಲ್ ಅಂಡ್ ಕ್ರಿಮಿನಲ್ ಡೆಫಾರ್ಮೇಷನ್ ನ ಮೈಸೂರು ನ್ಯಾಯಾಲಯದಲ್ಲಿ ಹುಡುಕಿ.